ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ರಾಜಕೀಯ ಅನ್ನೋದು ಐಪಿಎಲ್ ಮ್ಯಾಚ್ ಇದ್ದಂಗೆ, ಐಪಿಎಲ್ ಮ್ಯಾಚ್ ಇದ್ದಂಗೆ. ಹೆಂಗಂದ್ರೆ ಪ್ರಾಕ್ಟೀಸ್ ಮಾಡೋದು ಒಂದ್ ಕಡೆ, ಟಿ ಶರ್ಟ್ ಹಾಕೋದು ಇನ್ನೊಂದ್ ಕಡೆ. ಅವನು ಯಾಕಡೆ ಟಿ ಶರ್ಟ್ ಬ್ಯಾಟ್ ಹಿಡಿದ ಅಂತಂಗ್ ಗೊತ್ತ ಯಾವ ಟೀಮು ಅಂತ. ಈ ಹಳ್ಳಿಗಳಲ್ಲಿ ಕೂಡ ಅದೇ ಸಮಸ್ಯೆ ಆಗ್ಬಿಟ್ಟಿದೆ ಅದಲ್ವಾ. ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಸೊ ಫುಲ್ ಐದು ವರ್ಷ ಪ್ರಾಕ್ಟೀಸ್ ಮಾಡೋದು ನಮ್ ಗ್ರೌಂಡ್ ಅಲ್ಲಿ, ನಮ್ ಪಿಚ್ ಅಲ್ಲಿ, ನಮ್ ದುಡ್ಡಲ್ಲಿ, ನಮ್ ಎಲ್ಲಿ ಮಾಡೋದು, ಬ್ಯಾಟಿಂಗ್ ಆಡೋದು ಎತ್ಕೊಂಡೋಗಿ ಟಿ ಶರ್ಟ್ ಹಾಕೊಂಡು. ಅಂದ್ರೆ ಈ ರಾಜಕಾರಣ ಅನ್ನೋದು ಒಂದು ಐಪಿಎಲ್ ಮ್ಯಾಚ್ ಇದ್ದಂಗೆ ಆಗ್ಬಿಟ್ಟಿದೆ. ಅವ್ರು ಟಿ ಶರ್ಟ್ ಹಾಕಿ ಬ್ಯಾಟ್ ಹಿಡಿದು, ಓ ಇಡು ಬೆಂಗಳೂರು ಟೀಮ್ ಆಡು, ಓ ಇಡು ಕಲ್ಕತ್ತಾ ಟೀಮ್ ಆಡೋದು ಅನ್ನೋದು ಗೊತ್ತಾಗಲ್ಲ. ಸೊ ಆ ಪರಿಸ್ಥಿತಿಗೆ ರಾಜಕಾರಣ ಉದ್ಭವ ಆಗ್ತಿದೆ. ಬಹುಶಃ ರಾಜಕಾರಣ ಪಕ್ಕಿಟ್ಟು ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ತುಂಬಾ ಅದ್ಭುತವಾಗಿ ಕಟ್ಟಡವನ್ನ ಕಟ್ಟಿದಿರಿ. ನಿಮ್ಮ ನೋಡಿದ ಸಭಾಂಗಣ ತುಂಬಾ ಚೆನ್ನಾಗಿದೆ. ಬಹುಶಃ ನನ್ನ ಪಂಚಾಯತಿಗಳಲ್ಲಿ ಎಲ್ಲಾ ಪಂಚಾಯತ್, ಯಾವ ಪಂಚಾಯತಿಲಿ ಈ ತರ ಸಭಾಂಗಣ ಇಲ್ಲ ನಮ್ಮ ಸೀವರ, ಯಾವ ಪಂಚಾಯತಿಲಿ ಕೂಡ ಈ ತರ ಸಭಾಂಗಣ ಇಲ್ಲ. ಇದು ಒಳ್ಳೆ ಉದ್ದೇಶಕ್ಕೆ ತಗೊಂಡೋಗ್ಬೇಕಂತ ನನ್ನ ಅನಿಸಿಕೆ ಇದೆ. ಸೊ ದಯವಿಟ್ಟು ಬೇರೆ ಯಾವುದೇ ವಿಚಾರಕ್ಕೆ ತಗೊಂಡೋಗ್ಬೇಡಿ ಅನ್ನೋದು ನನ್ನ ಅನಿಸಿಕೆ ಆಗ್ತದೆ.